ಪರಿಸರ ಸ್ನೇಹಿ ಗಣೇಶ್ ಮೂರ್ತಿ ತಯಾರಿಕೆ ಕಾರ್ಯಾಗಾರಕ್ಕೆ ಚಾಲನೆ ನೂತನ ವಿದ್ಯಾಲಯ ಪದವಿ ಚಿತ್ರಕಲಾ ವಿಭಾಗದ ವತಿಯಿಂದ ಆಯೋಜನೆ ಕೆಪಿಇ ಸೊಸೈಟಿಯ ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್ ಆಫ್ ಆರ್ಟ್ಸ್ ಕಾಮರ್ಸ್ ಅಂಡ್ ಪಿಜಿ ಸೆಂಟರ್ ಫ್ರೆಷರ್ಸ್ ಮತ್ತು ಸ್ಟೂಡೆಂಟ್ಸ್ ಯೂನಿಯನ್ ಉದ್ಘಾಟನಾ ಸಮಾರಂಭ ಕಲಬುರ್ಗಿಯ ಸುಪ್ರಸಿದ್ಧ ಹಜರತ್ ಖಾಜಾ ಬಂದೆ ನವಾಜರ ಉರುಸ್ ಆಗಸ್ಟ್ 9ರ ಬುಧವಾರದಂದು ಅದ್ಧೂರಿಯಾಗಿ ಜರುಗಿದ ಮಹಫಿಲೆ ಚಿರಾಗನ್ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ವಿಶ್ವ ಜೈವಿಕ ಇಂಧನ ದಿನಾಚರಣೆ ಕುಲಪತಿ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಅವರಿಂದ ಜ್ಯೋತಿ ಬೆಳಗಿಸಿ ಚಾಲನೆ ಆಗಸ್ಟ್ 13ರಂದು ನಗರೇಶ್ವರ ಶಾಲೆಯಿಂದ ಎಸ್ವಿಪಿ ವೃತ್ತದವರೆಗೆ ಶಾಂತಿ ಮೆರವಣಿಗೆ ಜಮಿಯತ್ ಉಲ್ಮಾ ಎ ಹಿಂದ್ ಸಂಘಟನೆಯ ಜಿಲ್ಲಾ ಘಟಕದಿಂದ ಆಯೋಜನೆ ಇಂದು ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಹುಟ್ಟುಹಬ್ಬ ಕನ್ನಡ ಮೂಲದ ನಟನಿಗೆ ಸುದ್ದಿ ಸಮಯದ ವಿಶ್ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಶ್ವಿನಿ ಎನ್ ಕೆಸರೆಡ್ಗಿ ಎನ್ವಿ ಕಾಲೇಜಿನಲ್ಲಿ ಪರಿಸರ ಸ್ನೇಹಿ ಗಣೇಶ್ ಮೂರ್ತಿ ತಯಾರಿಕೆ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಯಿತು ಕಲಬುರ್ಗಿ ನಗರದ ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯದ ಚಿತ್ರಕಲಾ ವಿಭಾಗದ ವತಿಯಿಂದ ಹಮ್ಮಿಕೊಂಡಿದ್ದ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿ ತಯಾರಿಕೆ ಕಾರ್ಯಾಗಾರಕ್ಕೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಗೌತಮ್ ಜಹಗೀರ್ದಾರ್ ಅವರು ಗಣೇಶ ಮೂರ್ತಿ ತಯಾರಿಕೆ ಮಾಡುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕಳೆದ ವರ್ಷವೂ ಸಹ ಸಂಸ್ಥೆಯ ಚಿತ್ರಕಲಾ ವಿಭಾಗದಿಂದ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿ ತಯಾರಿಕೆ ಕಾರ್ಯಾಗಾರ ನಡೆಸಲಾಗಿತ್ತು ಉತ್ತಮ ರೀತಿಯ ಪ್ರತಿಕ್ರಿಯೆ ಬಂದಿರುವ ಹಿನ್ನೆಲೆಯಲ್ಲಿ ಈ ವರ್ಷವೂ ಸಹ 3 ದಿನಗಳ ಕಾರ್ಯಾಗಾರವನ್ನು ನಡೆಸಲಾಗುತ್ತಿದೆ ಮುಂಬರುವ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಾಗಾರ ನಡೆಸುವ ಉದ್ದೇಶವಿದೆ ಎಂದರು ಹೋದ ವರ್ಷ ಕೂಡ ಇದನ್ನ ಮಾಡಿದ್ವಿ ಅವಾಗ ಜೇವರ್ಗಿ ತಾಲೂಕಿನ ಒಬ್ಬ ಡ್ರಾಯಿಂಗ್ ಶಿಕ್ಷಕರು ಬಂದು ತರಬೇತಿಯನ್ನು ನೀಡಿದರು ಈ ವರ್ಷ ನಮ್ಮ ಸುದೈವದಿಂದ ಮಹೇಶ್ ಕುಮಾರ್ ಹಾಗೂ ಬೆಂಗಳೂರು ಸರ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ನಾನು ಸಂಸ್ಥೆ ವತಿಯಿಂದ ಇಷ್ಟೇ ಹೇಳಲು ಬಯಸ್ತಾ ಇದ್ದೇನೆ ಇಂಥ ಚಟುವಟಿಕೆಗಳಿಗೆ ಸಂಸ್ಥೆ ಯಾವಾಗಲೂ ತಮ್ಮ ಬೆನ್ನೆಲುಬಾಗಿ ನಿಂತು ಇದಕ್ಕೆ ಯಾವುದೇ ಸಹಾಯ ಸಹಕಾರ ಬೇಕಾದರೆ ನಾವು ಕೊಡಲಿಕ್ಕೆ ತಯಾರಿದ್ದೀವಿ ಅದೇ ರೀತಿ ಈಗ ನಮ್ಮ ಲಿಂಗಣ್ಣ ಸರ್ ಅವರು ಒಂದು ವರ್ಕ್ಶಾಪ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ಟೋನ್ ಸ್ಕಲ್ಪ್ಟಿಂಗ್ ನಮಗೆ ಕೊಟ್ಟರೆ ಅದಕ್ಕೆ ಏನೇನು ಸಹಾಯ ಬೇಕು ನಮ್ಮ ಸಂಸ್ಥೆ ಕಡೆಯಿಂದ ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಈ ಒಂದು ವರ್ಕ್ಶಾಪ್ ಯಶಸ್ವಿ ಆಗಲಿ ಅಂತೇಳಿ ಭಾವ ತಮ್ಮೆಲ್ಲರಿಗೆ ಹಾರೈಸಿ ನನಗೆ ಎರಡು ಮಾತುಗಳನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಂಸ್ಥೆಯ ಖಜಾಂಚಿಗಳಾದ ಶ್ರೀಕಾಂತ್ ಎಸ್ ಕುಲಕರ್ಣಿ ಮತ್ತು ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿದ್ದ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಹೇಮಂತ್ ಕುಮಾರ್ ಕೊಲ್ಹಾಪುರ್ ಅವರು ಮಾತನಾಡಿ ವಿಶ್ವವಿಖ್ಯಾತ ಚಿತ್ರಕಲಾವಿದರಾದ ಡಾಕ್ಟರ್ ಎಸ್ ಎಂ ಪಂಡಿತ್ ಆಳಂಕರ್ ಅವರ ಪರಂಪರೆಯಲ್ಲಿ ಬೆಳೆದು ಬಂದ ನೂತನ ವಿದ್ಯಾಲಯ ಸಂಸ್ಥೆ ಚಿತ್ರಕಲೆಯಲ್ಲಿ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ ಪರಿಸರ ಸ್ನೇಹಿ ಗಣಪತಿ ತಯಾರಿಕೆಯಿಂದ ಪರಿಸರ ರಕ್ಷಣೆ ಮಾತ್ರವಲ್ಲದೆ ವಿದ್ಯಾರ್ಥಿಗಳಲ್ಲಿರುವ ಕ್ರಿಯಾಶೀಲತೆಯನ್ನು ಹೊರಹಾಕುವಲ್ಲಿ ಇದು ನೆರವಾಗುತ್ತದೆ ಎಂದರು ಸುಮಾರು 2-2.5 ತಾಸು ಇಲ್ಲಿ ವಿದ್ಯಾರ್ಥಿಗಳ ಜೊತೆ ಇದ್ದರು ನನಗೆ ಶ್ರೀಕಾಂತ್ ಜಿತೇಂದ್ರಗೆ ಮತ್ತು ನಾಗರಾಜ್ಗೆ ಲಾಸ್ಟ್ ಟೈಮ್ ಪ್ರಾಬ್ಲಮ್ ಏನಾಗಿತ್ತಂದ್ರೆ ಹುಡುಗರ ಮನೆಗೆ ಹೋಗಲಿಕ್ಕೆ ತಯಾರಿಲ್ಲ ಇನ್ನು ಮಾಡ್ತೇವೆ ಇನ್ನು ಮಾಡ್ತೇವೆ ಇನ್ನು ಮಾಡ್ತೇವೆ ಅಂತ ಆ ರೀತಿಯ ಒಂದು ನಾದ ಅವರ ಬಳಿ ಬೆಳೆದು ಹೋಗಿತ್ತು ಪಾಪ ಎಲ್ಲರೂ ತಂದು ಪಂಕ್ತಿ ಊಟ ಮಾಡಿ ಈ ಕೆಲಸಗಳನ್ನು ಮಾಡ್ತಾ ಇದ್ವಿ ಅದು ನೋಡಿ ನಮಗೆ ಏನ್ ಅನಿಸ್ತು ಅಂದ್ರೆ ಇದನ್ನ ನಾವು ಬೆಳೆಸ್ತಾ ಹೋಗ್ಬೇಕು ಇದಕ್ಕೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳನ್ನ ಅಟ್ರಾಕ್ಟ್ ಮಾಡಿಕೊಳ್ಳಬೇಕು ಅಂತ ಈ ಸಲ ನಮಗೆ ಇದರ ಜೊತೆ ಕಲಬುರಗಿಯ ಮಹಿಳಾ ಬಾಂಧವರಿಗೂ ಸೇರಿಸಿಕೊಳ್ಳೋಣ ಅನ್ನತಕ್ಕಂತಹ ಒಂದು ವಿಚಾರವನ್ನ ನಾವು ಮಾಡಿದ್ದೆವು
ಅಕಾಡೆಮಿಯಾ ಮಾಜಿ ಸದಸ್ಯ ಮಹೇಶ್ ಕುಮಾರ್ ತಳವಾರ್, ಚಿತ್ರಕಲಾ ವಿಭಾಗದ ಮುಖ್ಯಸ್ಥರಾದ ಜಿತೇಂದ್ರ ಕುತಳಿಕರ್, ಉಪನ್ಯಾಸಕರಾದ ನಾಗರಾಜ್ ಎಸ್ ಕುಲಕರ್ಣಿ, ಶಿಕ್ಷಕರಾದ ರಾಜ್ಕುಮಾರ್, ಸಂಗೀತ ವಿಭಾಗದ ಮಹೇಶ್ ಕುಮಾರ್ ಬಡಿಗೇರಿ ಸೇರಿದಂತೆ ಮಹಾವಿದ್ಯಾಲಯದ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. डॉक्टर अंबेडकर कॉलेज फ्रेशर्स स्टूडेंट्स यूनियन उद्घाटना समारंभ जरूरी कर्नाटक पीपल्स एजुकेशन सोसाइटी डॉक्टर अंबेडकर कॉलेज ऑफ आर्ट्स कॉमर्स एंड पीजी सेंटर कलबुर्गी फ्रेशर्स स्टूडेंट्स यूनियन न उद्घाटना समारंभ शुक्रवार दिनांक 11 ऑगस्ट 2017 जरूरी मोदी महात्मा गौतम बुद्ध डॉक्टर बी आर अंबेडकर मूर्ति पुष्पार्चने तदनंतर ज्योति बेळगिसुव मूलक कार्यक्रमक्के विद्युक्तवागि चालने नीडलायितु ई समारंभक्के मुख्य अतिथिगळागि डॉक्टर सिपि बोम्मनपाड आगमिसिदरु ಅತಿಥಿಗಳಾಗಿ ಕೆಪಿ ಸೊಸೈಟಿಯ ಸದಸ್ಯರುಗಳಾದ ಶಾಂತಪ್ಪ ಸುರನ್, ಆರ್ಎಲ್ ಗುಡೂರ್, ಮಾಪಣ್ಣ ಗಂಜಗೇರಿ ಮತ್ತು ಮರೆಪ್ಪ ಎಟಿ ಆಗಮಿಸಿದ್ದರು. ಕೆಪಿ ಸೊಸೈಟಿ ಕಲಬುರಗಿಯ ಜನರಲ್ ಸೆಕ್ರೆಟರಿಗಳಾದ ಡಾಕ್ಟರ್ ಮಾರುತಿರಾವ್ ಡಿ ಮಾಲೆ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. स्टूडेंट यूनियन एडवाइजर प्रोफेसर अनिल कुमार जवलकर स्टूडेंट्स यूनियन स्टाफ एंड स्टूडेंट्स न वाइस प्रिंसिपल डॉक्टर आईएस विद्यासागर प्रांशुपालर डॉक्टर चंद्रशेखर शीलवन सेरिदंते इतरे अनेक जन विद्यार्थी विद्यार्थिनियरु उपस्थितरिद्दरु. हजरत ख्वाजा बंदा नवाजर उरुस अंगवागि महफिले चिरागं जरुगितु. हिंदू मुस्लिम भाव्यकते संकेत कलबुर्गी महानगर सुप्रसिद्ध हजरत खाजा बंदे नवाज दर्गा 613ने उर्स अंगवागि दिनांक 9 ऑगस्ट 2017 बुधवार महफिले चिरागन अद्धूरियागि जरुगितु.
ಗುಲಾಬಿದು ಮಸಾಪ್ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ವಿಶ್ವ ಜೈವಿಕ ಇಂಧನ ದಿನಾಚರಣೆ ಆಚರಿಸಲಾಯಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಇಂದು ವಿಶ್ವ ಜೈವಿಕ ಇಂಧನ ದಿನವನ್ನು ಆಚರಿಸಲಾಯಿತು. ಈ ಸಮಾರಂಭವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಅವರು ವಿಶ್ವ ಜೈವಿಕ ಇಂಧನ ದಿನದ ಕುರಿತು ಮಾತನಾಡಿದರು. ಈ ಸಮಾರಂಭದಲ್ಲಿ ಕುಲಸಚಿವರಾದ ಪ್ರೊಫೆಸರ್ ದಯಾನಂದ್ ಅಗಸರ್, ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಸಿಎಸ್ ಪಾಟೀಲ್, ಡಾಕ್ಟರ್ ರಮೇಶ್ ಲಂಡನ್ಕರ್, ಎಂ ರಾಜೇಂದ್ರ ಕುಮಾರ್, ರಾಮ್ ಕಿಶೋರ್, ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾದ ಸಂಗನಗೌಡ ಪೊಲೀಸ್ ಪಾಟೀಲ್, ಇಂಗಿನ್ ಶೆಟ್ಟಿ, ವಿಜಯ್ ಭಾಸ್ಕರ್, ನಾಗೇಶ್ ಕೊಳ್ಳಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇದು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.